ಸುದ್ದಿ ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ನೆನೆ ಲಾಲಭಾಗ್ಯ ಸ್ಯಾಂಡಲ್ವುಡ್ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಅತಿಥಿಯಾಗಿ ಭೇಟಿ ನೀಡಿದರು ಈ ವೇಳೆ ರಚಿತಾ ರಾಮ್ ಅವರು ಪ್ರಯಾಣಿಸುತ್ತಿದ್ದ ಕಾರು ತೋಟಗಾರಿಕೆ ಇಲಾಖೆಯ ಸಿಬ್ಬಂದಿ ರಂಗಪ್ಪ ಎಂಬರಿಗೆ ಟಿಕೆ ಹೊಡೆದಿದ್ದು ಅದೃಶ್ಯಾವಶಾತ್ ತೋಟಗಾರಿಕೆ ಇಲಾಖೆ ಸಿಬ್ಬಂದಿಗೆ ಏನೂ ತೊಂದರೆ ಆಗಿರಲಿಲ್ಲ ಆದ್ರೆ ರಚಿತರಾಮ್ ಪೌರಕಾರ್ಮಿಕರಿಗೆ ಕ್ಷಮೆಯನ್ನ ಕೇಳದೆ ಅಲ್ಲಿಂದ ಹೋಗಿದ್ದಕ್ಕೆ ಸ್ಥಳೀಯರು ತೀವ್ರ ಆಕ್ರೋಶ ಅವರು ಹಾಕಿದ್ರು ಈ ಘಟನೆ ನಡೆದ ಬಳಿಕ ನಟಿ ರಾಮ್ ತೋಟಗಾರಿಕೆ ಇಲಾಖೆ ಸಿಬ್ಬಂದಿಯನ್ನು ಮನೆ ಕರೆಸಿ ಕ್ಷಮೆ ಕೇಳಿದ್ದಾರೆ ಇಡೀ ದಿನ ನಾನು ಬ್ಯುಸಿಯಾಗಿದೆ ಈ ರೀತಿಯ ಘಟನೆ ನನ್ನ ಗಮನಕ್ಕೆ ಬರಲೇ ಇಲ್ಲ ನಾನು ಆ ಸಮಯದಲ್ಲಿ ಫೋನ್ನಲ್ಲಿ ಮಾತನಾಡ್ತಿದ್ದೆ ನನ್ನ ಕಡೆಯಿಂದ ತಪ್ಪಾಗಿದೆ ನನ್ನ ಚಾಲಕನೇ ಕಡೆಯಿಂದ ತಪ್ಪಾಗಿದೆ ನನ್ನ ಡ್ರೈವರ್ ಕೂಡ ಒಬ್ಬ ಕಾರ್ಮಿಕ ಹೀಗಾಗಿ ಅಣ್ಣ ನನ್ನನ್ನು ಕ್ಷಮಿಸಿ ಆಕಸ್ಮಿಕವಾಗಿ ನಡೆದಿರೋ ಘಟನೆಯಿಂದ ಕಾರ್ಮಿಕರಿಗೆ ಬೇಸರ ಆಗಿದ್ದರೆ ಮತ್ತೊಮ್ಮೆ ಕೇಳ್ಕೊಳ್ತೇನೆ ನನ್ನನ್ನು ಕ್ಷಮಿಸಿ ಅಂತ ಸಾರಿಗಿಂತ ದೊಡ್ಡ ಶಿಕ್ಷೆ ಇಲ್ಲ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ ಹಂಗನ್ಬಿಟ್ಟು ಏನು ಅಕ್ಷಮ್ಯ ಅಪರಾಧ ಏನಲ್ಲ ತಮಗೆ ಅರಿವಿಲ್ಲದೆ ಅವ್ರ ಫೋನಲ್ಲಿ ಮಾತಾಡುವಾಗ ಆ ವೀಡಿಯೋಸ್ನ ನಾನು ನೋಡಿದೆ ಒಬ್ಬ ಕವರ ಕಾರ್ಮಿಕಂಗೆ ಟಚ್ ಆಯಿತು ಟಚ್ ಆಯಿತು ಅಂತ ಗೊತ್ತಾಗಿದ್ದ ತಕ್ಷಣ ಡ್ರೈವರ್ ಇಳಿಬೇಕಿತ್ತು ಡ್ರೈವರ್ ಇಳಿದ್ಬಿಟ್ಟು ಸಾರಿ ಕೇಳಬೇಕಿತ್ತು ಸೆಲೆಬ್ರಿಟಿ ಇದ್ದಿದ್ದು ರಚಿತಾ ರಾಮು ಡ್ರೈವರೇನಲ್ಲ ಆದರೂ ಮಾಧ್ಯಮಗಳಲ್ಲಿ ಈ ಸುದ್ದಿ ವೈರಲ್ ಆಗ್ತಿದ್ದಂಗೆ ರಚಿತಾ ರಾಮ್ ಅವರನ್ನು ಮನೆ ಕರೆಸ್ಕೊಂಡು ದಯವಿಟ್ಟು ಕ್ಷಮಿಸಿ ಯಾರನ್ನು ನೋಯಿಸುವ ಅಥವಾ ಹರ್ಟ್ ಮಾಡೋ ಉದ್ದೇಶ ನನ್ನದಲ್ಲ ಅಂದ್ಬಿಟ್ಟು ಇಡೀ ಕಾರ್ಮಿಕ ಸಮುದಾಯಕ್ಕೆ ಸಾರಿಯನ್ನು ಕೇಳ್ಕೊಂಡಿದ್ದಾರೆ ಒಳ್ಳೆ ಬೆಳವಣಿಗೆ ಯಾಕಂತ ತಪ್ಪು ಮಾಡಲಿ ಮಾಡದೇ ಇರಲಿ ಸಾರಿ ಕೇಳೋದ್ರಿಂದ ಯಾರೂ ಸಣ್ಣವರಾಗಲ್ಲ ದೊಡ್ಡವರಾಗ್ತೀರಾ ಎಸ್ ವೀಕ್ಷಕರೇ ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ನನಗೆ ಹೊರಡುವಂಥ ಸಮಯ ಕೆಲವೇ ಸಮಯಗಳಲ್ಲಿ ಸಾಕಷ್ಟು ಸುದ್ದಿಯನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ದೀವಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ